नमस्कार मोगा न्यूज के स्वागत नानु सुचित्रा वार्ते विवर विद्युत वितरणा कंपनी खासगीकरण विरुद्ध तुमकूरी बेस्कॉम अधिकारी नौकरर कप्पु पट्टी धरिसी बेस्कॉम कचेरी मुंभाग प्रतिभटिसिदरु विद्युत वितरणा कंपनी खासगीकरण विरुद्ध केपीटीसी नौकरर कचेरी मुंभाग प्रतिभटिसिदरु तुमकूरी बेस्कॉम कचेरी मुंभाग अधिकारी नौकरर लाइनमेन कप्पु पट्टी धरिसी खासगीकरण विरुद्ध घोषणे कूगी बेड़वे बेड़ खास ಖಾಸಗೀಕರಣ ಬೇಡ ಎಂದು ಘೋಷಣೆ ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿಗೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗುವುದಕ್ಕೆ ಅವಕಾಶ ನೀಡುವುದಿಲ್ಲ. ನೀವೆಲ್ಲರೂ ಒಟ್ಟಾಗಿ ಬೆಂಬಲಿಸಿ ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲವೆಂದು ಬೆಸ್ಕಾಂನ ಹಿರಿಯ ಅಧಿಕಾರಿ ಗೋವಿಂದಪ್ಪ ಹೇಳಿದರು. ಈ ಹಿಂದೆ ಎಸ್ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇದೇ ರೀತಿ ಖಾಸಗೀಕರಣ ಮಾಡಲು ಹೊರಟಾಗ ಆಗ ತೀವ್ರ ಪ್ರತಿಭಟನೆ ನಡೆಸಿದ ಪರಿಣಾಮ ಖಾಸಗೀಕರಣವನ್ನು ಕೈಬಿಟ್ಟಿದ್ದರು. ಇಡೀ ರಾಜ್ಯದಲ್ಲೇ ಬೆಸ್ಕಾಂ ಉತ್ತಮ ಆಡಳಿತ ನೀಡುತ್ತಿರುವ ಜೊತೆಗೆ ಬಾಕಿ ವಸೂಲಿಯನ್ನು ಮುಂಚೂಣಿಯಲ್ಲಿದೆ ಎಂದು ಗೋವಿಂದಪ್ಪ ಹೇಳಿದರು. ನಮ್ಮ ನಮ್ಮ ಕಂಪನಿಯ ನಾವೇ ನಡೆಸಿಕೊಂಡು ಏನು ಗ್ರಾಹಕರಿಂದ ಬರಬೇಕಾಗಿದ್ದಂಥ ಬಾಕಿಗಳನ್ನು ವಸೂಲು ಮಾಡಿ ನಮ್ಮ ಕಂಪನಿಯ ನಾವು ನಡೆಸಿಕೊಂಡು ಸಂಬಳ ಸಾರಿಗೆ ಬರುವಂಥ ಸವಲತ್ತುಗಳನ್ನು ಕೊಡುವಂಥ ದಿನಗಳು ಬರಬಹುದು ಹೇಳೋಕ್ಕಾಗಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಯಾವುದೇ ಒಂದು ಭಿನ್ನಾಭಿಪ್ರಾಯ ತಮ್ಮಲ್ಲಿದ್ದರೂ ಸಹ ಈ ಥರ ಒಂದು ಏನಾದರೂ ಒಂದು ಕರೆ ಕೊಟ್ಟರೆ ನಮ್ಮ ಫೆಡರೇಷನ್ ಇವಾಗ ಕರ್ನಾಟಕ ಲೆವೆಲಲ್ಲಿ ಕೆ ಇ ಬಿ ಎಂಪ್ಲಾಯೀಸ್ ಫೆಡರೇಷನ್ ಇದೆ, ಅದೇ ರಾಷ್ಟ್ರ ಮಟ್ಟದಲ್ಲಿ ಆಲ್ ಇಂಡಿಯಾ ಪವರ್ ಇಂಜಿನಿಯರ್ಸ್ ಫೆಡರೇಷನ್ ಅಂತ ಮಾಡ್ಕೊಂಡಿದ್ದಾರೆ. ಆ ಫೆಡರೇಷನ್ನಿಂದ ಏನು ಕೂಗು ಬರುತ್ತೆ, ಫೆಡರೇಷನ್ನಿಂದ ಏನು ಆದೇಶ ಬರುತ್ತೆ, ಅದಕ್ಕೆಲ್ಲ ನೀವು ತಲೆ ಬಾಗಿ ಯಾವುದೇ ಸ್ಟ್ರೈಕ್ ಆಗ್ಬೋದು, ಯಾವುದೇ ಒಂದು ಹೋರಾಟ ಇರ್ಬೋದು, ಅದಕ್ಕೆಲ್ಲ ನಿಮ್ಮ ಒಂದು ಬೆಂಬಲ, ನಿಮ್ಮ ಒಂದು ಮನಸ್ಫೂರ್ತಿಯಾದಂಥ ಒಂದು ಬೆಂಬಲ ಕೊಟ್ಟು ಏನಪ್ಪ ಮುಂದೆ ಹೋದ್ರೆ ನನಗೆ ಏನಾಗುತ್ತೋ ಹಿಂದೆ ಹೋದ್ರೆ ಏನಾಗುತ್ತೋ ಆ ಥರ ಭಯ ಪಡಬೇಡಿ. ನಿಮ್ಮನ್ನು ಯಾರು ಕೆಲಸದಿಂದ ತೆಗೆದಾಕಲ್ಲ, ನಿಮ್ಮನ್ನು ಯಾರು ಇದು ಮಾಡಲ್ಲ. ಕೇಂದ್ರ ಕಾರ್ಮಿಕ ಸಮಿತಿಯ ಮುಖಂಡ ಆರ್ ಕೆ ಗಂಗಾಧರಪ್ಪ ಮಾತನಾಡಿ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗುವುದಕ್ಕೆ ಅವಕಾಶ ನೀಡುವುದಿಲ್ಲವೆಂದು ತಿಳಿಸಿದರು. ಆತ್ಮೀಯ ಇವತ್ತು ವಿಧಾನಸಭೆ ಮುಖ್ಯ ಹಾಗಾಗಿ ನಮ್ಮ ಮೇಲಿನ ಅಧಿಕಾರಿಗಳು ಹಿರಿಯ ಮುಖಂಡರು ಎಲ್ಲ ಕಾವೇರಿ ಭವನದಲ್ಲಿ ತಾನೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆ ಆಗೋಕೆ ಬಿಡೋದಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿರೋಣ, ನಮ್ಮ ಒಗ್ಗಟ್ಟಲ್ಲಿ ಇರುತ್ತೆ. ಈಗ ತಾನು ಹೇಳಿದ್ದಾರೆ ಯಾವುದೇ ಇನ್ನಲ್ಲಿ ಯಾವುದೇ ಎಲೆಕ್ಷನ್ ಬರಲಿ, ಎಲೆಕ್ಷನ್ ಅಂತ ಅಷ್ಟೇ ಅದು, ಆ ಒಂದು ದಿವಸ ಮಾತ್ರ ಎಲೆಕ್ಷನ್ ಆ ಪಾರ್ಟಿ ಈ ಪಾರ್ಟಿ ಅವ್ರ ಅಂತ ಬೇಟ ಮಾಡಿ ನಾವೆಲ್ಲ ಒಂದೇ, ಇಡೀ ರಾಜ್ಯದಲ್ಲಿ ನಾವೆಲ್ಲ ಒಂದೇ ಕುಟುಂಬದ ಇದ್ದಾಗಿರ್ಬೇಕು. ಇನ್ನು ಈ ಪ್ರತಿಭಟನೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚನ್ನವೀರಯ್ಯ, ಸಿಇಒ ಇಂಜಿನಿಯರ್ ಗುರುರಾಜ್, ಗಿರೀಶ್ ಕಾರ್ನಾಡ್, ವೆಂಕಟರಾಮಪ್ಪ, ಪ್ರಶಾಂತ್ ಕುಡ್ಲಿಗಿ, ಮೊಹಮ್ಮದ್ ಶರೀಫ್ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಕ್ಷಕರ ಸಮಸ್ಯೆ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಪಟೂರಿನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಟಿಡಿ ಶ್ರೀನಿವಾಸ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪದವೀಧರ ಶಿಕ್ಷಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ನಾನು ಕೆಇಎಸ್ ಅಧಿಕಾರಿಯಾಗಿ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರುವುದರಿಂದ ಪದವೀಧರ ಶಿಕ್ಷಕರ ಸಮಸ್ಯೆಗಳ ಅರಿವಿದೆ. ನನಗೊಂದು ಅವಕಾಶ ನೀಡಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ನ್ಯಾಯ ದೊರಕಿಸುತ್ತೇನೆ, ನಿಮ್ಮ ಮತಕ್ಕೆ ಅನ್ಯಾಯ ಮಾಡುವುದಿಲ್ಲ ಎಂದು ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಟಿಡಿ ಶ್ರೀನಿವಾಸ್ ತಿಳಿಸಿದರು. ನಗರದ ಶ್ರೀ ಗುರು ಕಲ್ವೇಶನ್ ಹಾಲ್ನಲ್ಲಿ ಆಯೋಜಿಸಿದ್ದ ಪದವೀಧರ ಶಿಕ್ಷಕರು ಹಾಗೂ ಪದವೀಧರರೊಂದಿಗೆ ಸಭೆ ನಡೆಸಿದ ಅವರು, ನಾನು ಸಣ್ಣ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು, ನನಗೆ ನಿರುದ್ಯೋಗಿ ಪದವೀಧರರ ಸಮಸ್ಯೆ ಪದವೀಧರ ಶಿಕ್ಷಕರ ಸಮಸ್ಯೆಯ ಅರಿವಿದೆ. ನನಗೆ ಪ್ರಥಮ ಪ್ರಶಸ್ತ್ಯದ ಮತ ನೀಡಿ ಗೆಲ್ಲಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ಪ್ರಾಮಾಣಿಕ ಪ್ರಯತ್ನಿಸುತ್ತೇನೆ. ಶಿಕ್ಷಕರ ಸಮಸ್ಯೆಗಳಾದ ಸಿಆರ್ ಆಕ್ಟ್ಗೆ ತಿದ್ದುಪಡಿಯಾಗಬೇಕು, ವಿದ್ಯಾರ್ಹತೆಗೆ ತಕ್ಕಂತೆ ಬಡ್ತಿ ನೀಡಬೇಕು, ಬಡ್ತಿಗೆ ತಕ್ಕಂತೆ ವೇತನ ಶ್ರೇಣಿ ನಿಗದಿಯಾಗಬೇಕು, ವರ್ಗಾವಣೆ ಸಮಸ್ಯೆ ಎನ್ಪಿಎಸ್ ನೌಕರರ ಸಮಸ್ಯೆಗಳ ಶಿಕ್ಷಕರು ಮನವಿ ಮಾಡಿದ್ದು, ಈ ಎಲ್ಲ ಸಮಸ್ಯೆಗಳ ನ್ಯಾಯಯುತ ಪರಿಹಾರಕ್ಕೆ ಪ್ರಯತ್ನಿಸುತ್ತಿದ್ದೇನೆ. ನನ್ನ ಪತ್ನಿ ಶಾಸಕಿ ಪೂರ್ಣಿಮರವರೊಂದಿಗೆ ಮುಖ್ಯಮಂತ್ರಿಗಳಿಗೆ ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕೆ ಮನವಿ ಮಾಡಿದ್ದು, ಕೋವಿಡ್ ನಿಂದ ಸಂಕಷ್ಟಕ್ಕೆ ಸಿಲುಕಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ಹಾಗೂ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಕೋವಿಡ್ ಪರಿಹಾರ ಪ್ಯಾಕೇಜ್ ನೀಡಬೇಕೆಂದು ಮನವಿ ಮಾಡಲಾಗುತ್ತದೆ. ಇನ್ನು ಬಿಜೆಪಿ ಪಕ್ಷ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನನ್ನ ಮೇಲೆ ಭರವಸೆ ಇಟ್ಟು ಟಿಕೆಟ್ ನೀಡಿದ್ದಾರೆ, ಮತ ನೀಡಿ ಆಶೀರ್ವಾದ ಮಾಡಿ ಎಂದು ತಿಳಿಸಿದರು. ಮೊದಲಿಗೆ ಸಚಿವರು ನಮ್ಮ ಸರ್ಕಾರ ಬಂದಮೇಲೆ ಸಚಿವರು ನಮ್ಮ ಮನೆಗೆ ತಿಂಡಿಗೆ ಬಂದ ಸಂದರ್ಭದಲ್ಲಿ ಮೊದಲಿಗೆ ಪತ್ರ ಕೊಟ್ಟು ಅವರಿಗೆ ಕೇಳಿಕೊಂಡೆ.
ಹಣ ನೀವು ಮಾಡಲೇಬೇಕಾಗುತ್ತೆ ಅಂದ್ರೆ ಏನೋ ನೀನು ವಕಾಲತ್ತು ವಹಿಸ್ತಾ ಇದ್ದೀರ ಅಂತ ಕೇಳಿದ್ರು. ನಾನು ವಕಾಲತ್ತು ವಹಿಸ್ತಾ ಇಲ್ಲ ಅಂತ ಮಾಡಿದ್ರೆ 80,000 ಜನ ನಿಮ್ಮ ಫೋಟೋ ಇಟ್ಕೊಳ್ತಾರೆ ನೋಡೋದು ಹೇಳಿದ್ದೆ ನಾನು. ಹಿಂದೆ ಇದ್ದಂಥ ಸಚಿವರು ಸೋಮಶೇಖರ್ ಅವ್ರು ನೆನೆಸ್ತಾರೆ, ತದನಂತರ ಯಾರನ್ನೂ ನೆನೆಸ್ತಾ ಇಲ್ಲ. ನಿಮ್ಮನ್ನು ನೆನೆಸ್ಬೇಕಾದ್ರೆ ಇಲ್ಲಿ ಮಾಡಬೇಕು ಅಂತ ಹೇಳಿ ಏನಾಯಿತು ಅಂತ ಕೇಳಿದ್ರೆ ಹೇಳಿದೆ ನಾನು. ಅವ್ರು ಡೇಟ್ ಕೇಳ್ತಿದ್ದಾರೆ, ಮಹಾರಾಣಿಸ್ ಕಾಲೇಜಲ್ಲಿ ಒಂದು ಅವರು ಸೆಮಿನಾರ್ ಮಾಡಬೇಕಂತಿದ್ದಾರೆ. ಆ ಸೆಮಿನಾರ್ ಒಂದು ಡೇಟ್ ಕೊಡಿ ನೀವು. ಅಲ್ಲಿ ವಿಚಾರಗಳು ನಿಮ್ಗೆ ಹೇಳ್ತಾರೆ, ನಾನು ಹೇಳೋದಕ್ಕಿಂತ ಅವ್ರು ಹೇಳ್ತಾರೆ. ಸರ್ಕಾರ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡುತ್ತೆ, ಅವ್ರಿಗೆಲ್ಲ ಅರ್ಹತೆ ಇದ್ರೆ ಅವ್ರಿಗೆ ಯಾಕೆ ನೀವು ಬಡ್ತಿ ಕೊಡೋದು ಅಂತ ಕೇಳಿದೆ ನಾನು. ಏ ಅದೇನು ಯಾಕೆ ಕೊಡೋದಿಲ್ಲ, ಎಲ್ಲರಲ್ಲಿ ಇದ್ದಂಗೆ ಅಲ್ಲೂ ಐತೆ ಅಂತೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಸೆಮಿನಾರಲ್ಲಿ. ಒಂದು ಪತ್ರ ಕೊಟ್ಟ ಪತ್ರದ ಮೇಲೆ ಬರ್ಸಿ ಮೂವ್ ಮಾಡಿ ಇವಾಗ ಒಂದಂತೆ ಬಂದಿದ್ದೆ ಕ್ಯಾಬಿನೆಟ್ನಲ್ಲಾಗಿ ಕರಡುವಂತೆ ಬಂದು ಮುಖ್ಯಮಂತ್ರಿಗಳನ್ನು ಇವರ ಪದಾಧಿಕಾರಿಗಳು ಕರ್ಕೊಂಡೋಗಿ ಮುಖ್ಯಮಂತ್ರಿಗಳಲ್ಲಿ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಅವ್ರಿಗೆ ಹೇಳಿ ಅವ್ರ ಇವನ್ ಕಾರ್ಯದರ್ಶಿ ಸೆಕ್ರೆಟರಿ ಕರೆದಿದ್ದು ಹೇಳಿದ್ರು ಇದೇನೋ ತಗೋಪ ಅವ್ರು ಮನೆ ಕೊಡ್ತಾರೆ ಆಮೇಲೆ ನಾನು ನೋಡ್ತೀನಿ ಅಂತ ಹೇಳಿ. ಅಂದರೆ ಈ ಒಂದು ಏನು ಸಮಸ್ಯೆ ಇದೆಯಲ್ಲ, ಸಮಸ್ಯೆ ಇವತ್ತಿನದಲ್ಲ, ಆದರೆ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅಂತಿಮವಾಗಿ ನಮ್ಮ ಸರ್ಕಾರ ಈಗ ಸ್ಪಂದಿಸಿದೆ, ಒಂದು ಅಂತಿಮ ಬಂದಿದೆ. ಖಂಡಿತದಲ್ಲಿ ಸದ್ಯದಲ್ಲೇ ನಿಮ್ಮ ಕರಡು ಅಂತಿಮ ಅಧಿಸೂಚನೆಯಾಗಿ ಬರುತ್ತೆ, ಅದಕ್ಕಿಂತ ನೀವೇನು ಆತಂಕ ಪಡುವಂಥದ್ದಿಲ್ಲ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷ ಪಟ್ಟಾಭಿರಾಮ್ ಮಾತನಾಡಿ, ಟಿಡಿ ಶ್ರೀನಿವಾಸ್ ಅವರು ಶಿಕ್ಷಕರು ಹಾಗೂ ಪದವೀಧರ ಸಮಸ್ಯೆಗಳ ಬಗ್ಗೆ ಅರಿವಿರುವ ವ್ಯಕ್ತಿಯಾಗಿದ್ದಾರೆ. ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ನಮ್ಮ ಸಮಸ್ಯೆಗಳಿಗೆ ಪ್ರಾಮಾಣಿಕ ಹೋರಾಟ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದರು. ಶಿಕ್ಷಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅರ್ಹತೆಗೆ ತಕ್ಕ ಹುದ್ದೆ ನೀಡಿ ವೇತನ ಶ್ರೇಣಿ ನಿಗದಿಪಡಿಸಬೇಕು. ಎಲ್ಲ ಶಿಕ್ಷಕರು ಹಾಗೂ ನೌಕರರಿಗೂ ಹಳೆಯ ಪೆನ್ಷನ್ ಸ್ಕೀಮ್ಗೆ ಒಳಪಡಿಸಬೇಕೆಂದು ತಿಳಿಸಿದರು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ದೀನಿ, ಅದೊಂದು ಕ್ಲಿಯರ್ ಆ್ಯಂಡ್ ರೂಲ್ ತಿದ್ದುಪಡಿ ಆಗಬೇಕು. ಜೊತೆಗೆ ನಮ್ಮಲ್ಲಿ ಮುಖ್ಯ ಸಮಸ್ಯೆ ಅಂದರೆ ಇಡೀ ರಾಜ್ಯ ಸರ್ಕಾರದಲ್ಲಿ ಯಾವುದಾದ್ರು ಒಂದು ಹುದ್ದೆ ಇದ್ದು ವೇತನ ಶ್ರೇಣಿ ಇದೆ ಅಂದರೆ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯ ಹುದ್ದೆ ಇದೆ ಆದರೆ ವೇತನ ಶ್ರೇಣಿ ಇಲ್ಲ. ಆ ಹುದ್ದೆಯನ್ನು ಆ ಹುದ್ದೆಗೆ ತಕ್ಕಂಥ ವೇತನ ಶ್ರೇಣಿಯನ್ನು ಸಹ ನಿಗದಿ ಮಾಡಿಸ್ಬೇಕು. ಹಾಗೆ ನಮ್ಮ ಪದವೀಧರ ನ್ಯಾಯಯುತ ಬೇಡಿಕೆ ಆಗಿರುವಂಥ 6ರಿಂದ 8ನೇ ತರಗತಿಗೆ ಪ್ರಮೋಷನ್ ಕೊಡ್ತಕ್ಕಂಥ ವ್ಯವಸ್ಥೆ, ಅಥವಾ ಈಗ ಹೈಸ್ಕೂಲ್ಗೆ ಪ್ರಮೋಷನ್ ಕೊಡ್ತಕ್ಕಂಥ ನ್ಯಾಯಯುತವಾದ ಎಜುಕೇಷನ್ಗೆ ಸರ್ ಇಲಾಖೆ ಅನುಮತಿ ತಗೊಂಡೋದಿವಿ. ನಾವೇನು ಅಪರಾಧ ಮಾಡಿಲ್ಲ ಆದರೂ ಸಹ ನಮ್ಮನ್ನು ಡಿಪ್ರಮೋಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಪಿತೂರಿ ಸರ್ಕಾರ ಮಾಡಲಾಗ್ತದೆ, ಇಲಾಖೆ ಮಾಡಲಾಗ್ತದೆ. ದಯವಿಟ್ಟು ತಾವು ಖಂಡಿತವಾಗಿ ಆಯ್ಕೆ ಆಗ್ತೀರಾ. ಆಯ್ಕೆ ಆದಂಥ ಸಂದರ್ಭದಲ್ಲಿ ನಮ್ಮ ಏನು ನ್ಯಾಯಯುತವಾದ ಬೇಡಿಕೆಯನ್ನು ನೀವು ಈಡೇರಿಸ್ಕೊಡ್ಬೇಕು ಅಂತ ಕೋರ್ತಾ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಹ ನಿಮ್ಮ ಜೊತೆಗೆ ಇದ್ದೇವೆ, ನಿಮ್ಮ ಕೈ ಜೋಡಿಸ್ತೇವೆ. ನಿಮ್ಮ ಏನು ನೀವು ಹೇಗೆ ನಮ್ಮ ಸಹಕಾರ ಮಾಡ್ತೀರೋ ಹಾಗೆ ಸಹ ನಮ್ಮ ಸಹಕಾರ ಬೀಳುತ್ತೆ. ದಯವಿಟ್ಟು ಸಹ ನಮ್ಮ ಇಷ್ಟೇ ಬೇಡಿಕೆ, ಬೇರೆ ಯಾವುದೇ ಬೇಡಿಕೆ ಇಲ್ಲ ನಮ್ಮದು. ಹಾಗೆ ನಮ್ಮ ಎಂಪಿಎಸ್ ನೌಕರರ ಬೇಡಿಕೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪದವೀಧರ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಪಂಚಾಕ್ಷರಿ, ಮುಖಂಡರಾದ ಐರಹಳ್ಳಿ ಕುಮಾರ್, ಎನ್ಪಿಎಸ್ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್, ಚಿಕ್ಕನಾಯ್ಕನಹಳ್ಳಿ ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ, ಮತ್ತಿಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಲಿಂಗರಾಜ್ ಮುಂತಾದವರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ಬೆಟ್ಟಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಾಲದಿಮ್ಮನಹಳ್ಳಿಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರರವರು ಸ್ವಚ್ಛ ಸಂಕೀರ್ಣ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಉದ್ಘಾಟಿಸಿದರು. ದೇವನಹಳ್ಳಿ ತಾಲೂಕು ಚನ್ನರಾಯನಪಟ್ಟಣ ಹೋಬಳಿಯ ಬೆಟ್ಟಕೋಟೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಬಾಲದಿಮ್ಮನಹಳ್ಳಿ ಗ್ರಾಮದಲ್ಲಿ ಸ್ವಚ್ಛ ಸಂಕೀರ್ಣ ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿ ರವೀಂದ್ರ ನೆರವೇರಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್, ದೇವನಹಳ್ಳಿ ತಾಲೂಕು ಪಂಚಾಯತಿ ಹಾಗೂ ಬೆಟ್ಟಕೋಟೆ ಗ್ರಾಮ ಪಂಚಾಯತಿ ಸಂಯುಕ್ತಾಶ್ರಯದಲ್ಲಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಘನತ್ಯಾಜ್ಯ ನಿರ್ವಹಣಾ ಏಕರೂಪದ ಬ್ರ್ಯಾಂಡಿಂಗ್ ಲೋಕಾರ್ಪಣೆ ಹಾಗೂ ಸ್ವಚ್ಛೋತ್ಸವ ನಿತ್ಯೋತ್ಸವ ಮಾಸಾಚರಣೆ ಹಾಗೂ ಸ್ವಚ್ಛ ಸಂಕೀರ್ಣ ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನೆಯನ್ನ ಬೆಟ್ಟಕೋಟೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಬಾಲದಿಮ್ಮನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ನಿಯಮ ಪಾಲನೆ ಎನ್ನುವುದು ಮೊದಲು ನಮ್ಮಿಂದಲೇ ಆರಂಭವಾಗಲಿದೆ. ನಾವು ಹೊರಗೆ ಏನಾದರೂ ಖರೀದಿಸಲು ಹೊರಟರೆ ಬಟ್ಟೆ ಬ್ಯಾಗ್ಗಳನ್ನ ಕೊಂಡೊಯ್ಯುವುದರಿಂದ ನಮ್ಮ ಪರಿಸರ ಕಾಳಜಿ ಸ್ವಚ್ಛತೆ ಬಗ್ಗೆ ಅರಿವು ಹೊಂದಬೇಕು. ಪ್ರತಿ ಕುಟುಂಬಕ್ಕೂ ಕಸ ಸಂಗ್ರಹಿಸಲು ಬಕೆಟ್ ವಿತರಣೆ, ಬಟ್ಟೆ ಬ್ಯಾಗ್ ವಿತರಣೆ, ಹೀಗೆ ಜನರಿಗೆ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನ ರೂಪಿಸುವುದರ ಜೊತೆಗೆ ಜಾಗೃತಿ ಮೂಡಿಸುತ್ತಿದೆ ಮತ್ತು ಸ್ವಚ್ಛತೆಯ ಜೊತೆಗೆ ಪೋಷಣ ಅಭಿಯಾನ, ಹಸು ಕರುಗಳಿಗೆ ಬರುವ ಕಾಲುಬಾಯಿ ರೋಗ ಬಗ್ಗೆ ಜಾಗೃತಿಗೆ ಚಾಲನೆ ನೀಡುತ್ತಿರುವುದಾಗಿ ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದರು. ಸ್ವಚ್ಛತೆ ಎಂದರೆ ನಾವು ನಮ್ಮ ದೇಹ ಹಾಗೂ ಮನೆಯನ್ನ ಶುಚಿಯಾಗಿಟ್ಟುಕೊಳ್ಳುವುದು ಎಲ್ಲರ ಅಭಿಪ್ರಾಯ. ಆದರೆ ಅದರ ಮುಂದಿನ ಹಂತವಾಗಿ ಮನೆಗೊಂದು ಶೌಚಾಲಯ, ನಂತರ ರಾಷ್ಟ್ರೀಯ ಮಟ್ಟದಲ್ಲಿ ಸಾರ್ವಜನಿಕ ಶೌಚಾಲಯ ಹಾಗೂ ಸಮುದಾಯ ಶೌಚಾಲಯಗಳನ್ನ ನಿರ್ಮಾಣ ಮಾಡುತ್ತಿದ್ದೇವೆ. ಸಾರ್ವಜನಿಕರು ಶೌಚಾಲಯ ಬಳಕೆ ಮತ್ತು ಸ್ವಚ್ಛತೆ ಕಾಪಾಡುವಲ್ಲಿ ಸಹಕರಿಸಬೇಕು. ಇಡೀ ಜಿಲ್ಲೆಯಲ್ಲಿ 102 ಗ್ರಾಮ ಪಂಚಾಯತಿಗಳಿದ್ದು ಎಲ್ಲಿ ಸಾರ್ವಜನಿಕರ ಓಡಾಟ ಅಥವಾ ಶೌಚಾಲಯ ಅವಶ್ಯಕತೆ ಇದೆಯೋ, ನೀರಿನ ಸೌಲಭ್ಯ ಎಲ್ಲಿ
ಎಲ್ಲಿದೆಯೋ ಅಲ್ಲಿ ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯ ನಿರ್ಮಾಣ ಮಾಡಲು ನಮಗೆ ಸೂಚನೆ ಇದ್ದು ಇಂಜಿನಿಯರ್ಗಳು ಶ್ರಮ ವಹಿಸಿ ಕೆಲಸ ಮಾಡುತ್ತಿದ್ದಾರೆ. ಶೌಚಾಲಯದ ನಂತರ ಸ್ವಚ್ಛ ಸಂಕೀರ್ಣ ನಮ್ಮ ಮನೆಯ ಸುತ್ತಮುತ್ತ ಕಸ ನಿರ್ವಹಣೆ ಮಾಡಬೇಕು. ಈಗಾಗಲೇ ಜನರಿಗೆ ಪ್ಲಾಸ್ಟಿಕ್ ಬಳಸಬಾರದೆಂಬುದು ಎಲ್ಲೆಂದರಲ್ಲಿ ಕಸ ಬೀಸಾಡಬಾರದು ಎಂಬುದು ಅರಿವಿಗೆ ಬಂದಿದೆ. ಅಕ್ಟೋಬರ್ ಮಾಸ ಪೂರ್ತಿ ಜಿಲ್ಲೆಯಲ್ಲಿ ಸ್ವಚ್ಛ ಕಾರ್ಯ ಮಾಡುವುದಾಗಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ಎಂ ನಾಗರಾಜ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಾಗರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೀರೇಶ್ ಮತ್ತಿತರರು ಅಧಿಕಾರಿಗಳು ಹಾಜರಿದ್ದರು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದಡಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ನಡೆಸುತ್ತಿರುವ ಪ್ರತಿಭಟನೆ 10ನೇ ದಿನಕ್ಕೆ ಕಾಲಿಟ್ಟಿದ್ದು ಈ ದಿನ ಕೂಡ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸುಮಾರು 15 ವರ್ಷಗಳಿಂದ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ನಮ್ಮ ಬಳಿಯವರಿಗೆ ಬೇಕಾದ ಕೆಲಸ ಕಾರ್ಯಗಳನ್ನ ಮಾಡಿಸಿಕೊಂಡಿದ್ದಾರೆ. ನಮ್ಮ ಹಲವಾರು ಬೇಡಿಕೆಗಳನ್ನ ಹಂತ ಹಂತವಾಗಿ ಸರ್ಕಾರಕ್ಕೆ ತಲುಪಿಸುತ್ತಿದ್ದರೂ ಯಾವುದೇ ರೀತಿಯ ಸಹಕಾರ ಸ್ಪಂದನೆ ನೀಡಿಲ್ಲ. ಜಿಲ್ಲೆಯಲ್ಲಿ ಹೊರ ಹಾಗೂ ಒಳ ಗುತ್ತಿಗೆದಾರರು ಒಗ್ಗಟ್ಟಾಗಿ ಹೋರಾಟ ಮಾಡುತ್ತಿದ್ದು ಕೊರೋನಾ ಸಮಯದಲ್ಲಿ ಮಾನವೀಯತೆ ದೃಷ್ಟಿಯಿಂದ ಹೋರಾಟ ಮಾಡುತ್ತಿದ್ದರೂ ಸಹ ಸರ್ಕಾರ ನಮ್ಮ ಸಹನೆ ತಾಳ್ಮೆಯನ್ನ ಪರೀಕ್ಷಿಸುತ್ತಿದೆ ಎಂದು ಆರೋಪಿಸಿ ನಮ್ಮ ಬೇಡಿಕೆಗಳನ್ನು ಸ್ವೀಕರಿಸಿ ಶೀಘ್ರದಲ್ಲಿ ಈಡೇರಿಸುವಂತೆ ಒತ್ತಾಯಿಸಿದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿ, ಆಲೂರು, ದುದ್ದನಹಳ್ಳಿ ಮತ್ತು ದ್ಯಾವರಹಳ್ಳಿ ಗ್ರಾಮದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋವಿಡ್ ಸಂದರ್ಭದಲ್ಲೂ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರು ಅಂಬಾನಿ, ಇದು ಕೇಂದ್ರ ಸರ್ಕಾರದ ಸಾಧನೆಯಲ್ಲೊಂದು. ಬಡವರು ಬಡವರಾಗಿಯೇ ಇದ್ದಾರೆ. ಶ್ರೀಮಂತರು ದಿನೇ ದಿನೇ ಶ್ರೀಮಂತರಾಗುತ್ತಿದ್ದಾರೆ. ಯಾರು ಬಿಜೆಪಿಗೆ ಹತ್ತಿರದಲ್ಲಿದ್ದಾರೆ ಅವರಿಗೆ ಮಾತ್ರ ಹತ್ತಿರವಾದ ಸರ್ಕಾರವಿದೆ. ಕೊರೋನಾ ಬಂದು ದೇಶದಲ್ಲಿ ರಾಜ್ಯದಲ್ಲಿ ಜನ ಸಾವನ್ನಪ್ಪುತ್ತಿದ್ದಾರೆ. ಕೊರೋನಾದಿಂದ ಜನರು ಹಣ ಕಟ್ಟಲು ಸಾಲ ಮಾಡಿ ಆಸ್ಪತ್ರೆಗಳಿಗೆ ಕಟ್ಟುವ ಪರಿಸ್ಥಿತಿ ಇದೆ. ರಾಜ್ಯ ಸರ್ಕಾರ ಕೊರೋನಾ ಹೆಸರಿನಲ್ಲಿ ಹೆಣದ ಮೇಲೆ ಹಣ ಮಾಡುತ್ತಿದ್ದಾರೆ. ಕೊರೋನಾದಲ್ಲಿ ಮಾಸ್ಕ್ ನಿಂದ ಹಿಡಿದು ಎಲ್ಲ ಪರಿಕರಗಳ ಮೇಲೂ ಸಹ ದುಡ್ಡು ಮಾಡುತ್ತಿದ್ದಾರೆ. ವಿಧಾನಸಭೆಯಲ್ಲಿ ರೈತರ ಪರ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡುತ್ತಿದೆ. ಈ ಹಿಂದೆ ಚೆಕ್ನಲ್ಲಿ ದುಡ್ಡು ತೆಗೆದುಕೊಂಡು ಯಡಿಯೂರಪ್ಪನವರು ಸಿಕ್ಕಿ ಬಿದ್ದಿದ್ದು ರಾಜೀನಾಮೆ ನೀಡಿದ್ದರು. ಇದೀಗ ಬ್ಯಾಂಕಿನಲ್ಲಿ ನೇರವಾಗಿ ಆರ್ಟಿಜಿಎಸ್ ಮೂಲಕ 7,40,00,000 ರೂಪಾಯಿಗಳಷ್ಟು ಲಂಚ ತೆಗೆದುಕೊಂಡಿದ್ದಾರೆ. ಅದನ್ನು ಖಾಸಗಿ ಟಿವಿ ವಾಹಿನಿಯವರು ಹಾಕಿದ್ದಾರೆಂದು ಟಿವಿ ವಾಹಿನಿಯನ್ನೇ ಬಂದ್ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ದೇಶವನ್ನ ಮುನ್ನಡೆಸಲು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಕೃಷ್ಣ ಬೈರೇಗೌಡ ಭವಿಷ್ಯ ನುಡಿದರು. ನಮ್ಮ ಮುಂದಿರುವ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಸಂಪೂರ್ಣವಾಗಿ ಪಂಚಾಯಿತಿ ಕಾಂಗ್ರೆಸ್ ಚುಕ್ಕಾಣಿ ಹಿಡಿಯುವ ಗುರಿ ಹೊಂದಬೇಕು. ಮುಂಬರುವ ವಿಧಾನಸಭೆ ಮತ್ತು ಲೋಕಸಭೆ ಕಾಂಗ್ರೆಸ್ ವಶವಾಗಬೇಕಾದ್ರೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಪಕ್ಷವನ್ನ ಬಲಪಡಿಸಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನ ಗೆಲ್ಲಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಎಸಿ ಶ್ರೀನಿವಾಸ್ ಕಾರ್ಯಕರ್ತರಿಗೆ ಸಲಹೆ ನೀಡಿದರು. ಇವತ್ತು ಸರ್ಕಾರ ಬಂದ ಮೇಲೆ ಸ್ಟೆಪ್ ಕೆಳಕ್ಕಿಳಿತಾ ಇದೆ, ದಿನ ದಿನ ಪಾತಾಳಕ್ಕೆ ಹೋಗ್ತಾ ಇದೆ. ಅದಕ್ಕೆ ಆರ್ಥಿಕ ವ್ಯವಸ್ಥೆ ಅಂತೀವಿ ನಾವು, ಅಂದ್ರೆ GDP ಅಂತಾರಲ್ಲ, GDP ಅಂದ್ರೆ ನಮ್ಮ ಎಕಾನಮಿ ಅಂತ. ದೇಶದ ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಕುಸಿತಾ ಇದೆ. ಸೊ ದೇಶದ ಭೂಮಿಗೂ ರಕ್ಷಣೆ ಇಲ್ಲ, ಜನಗಳ ಹೊಟ್ಟೆಪಾಡಿಗೂ ಇಲ್ಲ. ಇವತ್ತು ಹೆಂಗ್ ಬಂದಿದ್ಬಿಟ್ಟಿದೆ ಪರಿಸ್ಥಿತಿ ಇದು ಅಂತ ಹೇಳಿದ್ರೆ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದವ್ರಿಗೆ ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರ. ನಮ್ಮ ಸಮಾಜದಲ್ಲಿ ಹಿಂದೆ 20-30 ವರ್ಷ ಹಿಂದೆ ಜನಕ್ಕೆ ಹೊಟ್ಟೆ ಹಸಿವು ಇರ್ತಾ ಇತ್ತು, ಹೊಟ್ಟೆಗೆ ದಿನಕ್ಕೆ 2 ಹೊತ್ತು ಊಟನೂ ಸಿಗ್ತಾ ಇರಲಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರಗಳ ಪ್ರಯತ್ನದಿಂದ ಇವತ್ತು ಯಾರಿಗೂ ಆ ಪರಿಸ್ಥಿತಿ ಅಂತೂ ದೇಶದಲ್ಲಿ ಇರಲಿಲ್ಲ. ಆದ್ರೆ ಇವಾಗ ಏನಾಗಿದೆ, ಈ ಸರ್ಕಾರ ಬಂದ್ಮೇಲೆ ದೇಶದ ಎಷ್ಟೋ ಭಾಗದಲ್ಲಿ ಹೊಟ್ಟೆಗೆ 2 ಹೊತ್ತು ಊಟ ಕೂಡ ಸಿಗದಂಗೆ ಆಗಿದೆ. ಇನ್ನು ಈ ವೇಳೆಯಲ್ಲಿ ಮಾಜಿ ಶಾಸಕ ಮುನಿ ನರಸಿಂಹಯ್ಯ, ರಾಜ್ಯ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಜಗನ್ನಾಥ್, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್, ಖಾದಿ ಬೋರ್ಡ್ ಅಧ್ಯಕ್ಷ ನಾಗೇಗೌಡ, ನಿರ್ದೇಶಕ ಜಯರಾಮ್, ಮುಖಂಡರಾದ ಲಕ್ಷ್ಮಣ್ ಗೌಡ, ಕೊಯಿಜಿ ಶ್ರೀನಿವಾಸ್ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಕಾಂಗ್ರೆಸ್ ಮುಖಂಡ ಕೆವಿ ನವೀನ್ ಕಿರಣ್ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಸೋಂಕಿನಿಂದ ಶೀಘ್ರವಾಗಿ ಗುಣಮುಖರಾಗಲೆಂದು ಚಿಕ್ಕಬಳ್ಳಾಪುರ ನಗರದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು.
ಕಾಂಗ್ರೆಸ್ ಮುಖಂಡ ಹಾಗೂ ಕೆವಿ ಮತ್ತು ಪಂಚಗಿರಿ ದತ್ತಿ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಸೋಂಕಿನಿಂದ ಶೀಘ್ರವಾಗಿ ಗುಣಮುಖರಾಗಲೆಂದು ಚಿಕ್ಕಬಳ್ಳಾಪುರ ನಗರದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಕೆವಿ ನವೀನ್ ಕಿರಣ್ ಅಭಿಮಾನಿ ಕುಬೇರಚ್ಚು ಮಾತನಾಡಿ, ನವೀನ್ ಕಿರಣ್ ಅಭಿಮಾನಿಗಳು ಹಾಗೂ ಕೆವಿ ಟ್ರಸ್ಟ್ನ ಸಿಬ್ಬಂದಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ 101 ತೆಂಗಿನಕಾಯಿ ಒಡೆದು ಕೆವಿ ನವೀನ್ ಕಿರಣ್ ಅವರು ಕೊರೋನಾ ಸೋಂಕಿನಿಂದ ಶೀಘ್ರವಾಗಿ ಗುಣಮುಖರಾಗುವಂತೆ ದೇವರಿಗೆ ವಿಶೇಷ ಪೂಜೆ ಮಾಡಿಸಿರುವುದಾಗಿ ಹೇಳಿದರು. ನಂತರ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ಕಣಿವೆ ಪ್ರದೇಶದಲ್ಲಿ ಪ್ರಾಣಿಗಳಿಗೆ ಬಾಳೆಹಣ್ಣು, ಸೌತೆಕಾಯಿ, ಬನ್ ಸೇರಿದಂತೆ ಇತರೆ ಹಣ್ಣು ತರಕಾರಿ ನೀಡುವ ಮೂಲಕ ಮಾನವೀಯತೆ ತೋರಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಕಂದವರ ನರೇಶ್, ಪ್ರದೀಪ್, ಕೆಪಿಸಿಸಿ ಸದಸ್ಯರಾದ ಎಸ್ಪಿ ಶ್ರೀನಿವಾಸ್, ನಾಗಾರ್ಜುನ್ ನಾರಿ, ಬಾಬಾ ಜಾನ್ ಇಲಿಯಾಸ್, ದರ್ಶನ್ ಹೇಮಂತ್ ಸೇರಿದಂತೆ ನವೀನ್ ಕಿರಣ್ ಅಭಿಮಾನಿಗಳು ಹಾಗೂ ಕೆವಿ ಟ್ರಸ್ಟ್ನ ಸಿಬ್ಬಂದಿ ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.